ರಾಜ್ಯದಲ್ಲಿ ಕೊಂಚ ತಣ್ಣಗಾದ ವರ್ಣಾರ್ಭಟ ಗಡಿ ಜಿಲ್ಲೆಯ ಸಪ್ತಸಾಗರದಲ್ಲಿ ತಗ್ಗಿದ ಒಳಹರಿವು ಏಳು ಸೇತುವೆಗಳು ವಾಹನ ಸಂಚಾರಕ್ಕೆ ಮುಕ್ತ ಸಂಪೂರ್ಣ ಭರ್ತಿಯಾದ ಕನ್ನಡಿಗರ ಜೀವನಾಡಿ ನಾಳೆ ಕೆಆರ್ಎಸ್ ಡ್ಯಾಮ್ ಗೆ ಸಿಎಂ ಬೊಮ್ಮಾಯಿ ಬಾಗಿನ ಅರ್ಪಣೆ ನಾಡದೊರೆ ಆಗಮನಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಕೊಪ್ಪಳದ ಮುನಿರಬಾದ್ ಜಲಾಶಯ ಸಂಪೂರ್ಣ ಭರ್ತಿ ನೀರಿನ ರವಸಕ್ಕೆ ಬಿರುಕುಬಿಟ್ಟ ಹಳೆ ಸೇತುವೆ ಭರ್ತಿಯಾದ ಜಲಾಶಯ ಬಳಿ ಯುವಕ ಯುವತಿಯರ ಹುಚ್ಚಾಟ ಕೆಎಂಎಫ್ ನಿಂದ ಗ್ರಾಹಕರಿಗೆ ಗುಡ್ ನ್ಯೂಸ್ ಮೊಸರು ಮಜ್ಜಿಗೆ ಲಸ್ಸಿ ಬೆಲೆಯಲ್ಲಿ ಕೊಂಚ ಇಳಿಕೆ ವಿಪಕ್ಷಗಳ ಜನಾಕ್ರೋಶಕ್ಕೆ ಮಣಿದ ಕೇಂದ್ರ ರಾಜ್ಯ ಸರ್ಕಾರ ದೇಶದಲ್ಲಿ ಮತ್ತೊಂದು ಮಂಕಿ ಪಾಕ್ಸ್ ಪ್ರಕರಣ ಪತ್ತೆ ದುಬೈನಿಂದ ಕೇರಳಕ್ಕೆ ಆಗಮಿಸಿದ ವ್ಯಕ್ತಿಯಲ್ಲಿ ಸೋಂಕು ದೃಢ ಅಂತಾರಾಷ್ಟ್ರೀಯ ಪ್ರಯಾಣಿಕರ ಮೇಲೆ ನಿಗಾಕ್ಕೆ ಕೇಂದ್ರ ಸೂಚನೆ